हाय एल्लरिगू नमस्कार, नानु निम्म प्रीतिय रघु मत्तोंदु वीडियोगे स्वागत। ईगागले नीवु थंबनेल नोडिर्तीरा 13,000 क्याश बैक बंदिदे क्रेडिट कार्ड पेमेंट माडिदरिंद। हौदु, नानु क्रेडिट आप यूज माड्ता इदीनि 5 इयर्स इंद। ननगे 13,311 रूपाय इदुवरेगू क्याश बैक बंदिदे। अदु याव तर अन्नोदन्न ई वीडियोदल्लि तिळिसिकोड्तीनि, स्किप माडदे नोडि। ನಾನು ಕ್ರೆಡಿಟ್ ಆ್ಯಪ್ನ ಫಸ್ಟು ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆಗಿತ್ತು, ಆ ಟೈಮಲ್ಲಿ ನಾನು ಆ್ಯಡ್ ನೋಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡೆ। ನನಗೂ ಇದು ಇಂಡಿಯನ್ ಆ್ಯಪ್ ಅಲ್ಲ ಅಂತ ಅಂದ್ಕೊಂಡೆ ಫಸ್ಟ್ ಸ್ಟಾರ್ಟಿಂಗು। ಆದರೆ ಇದು ಬೆಂಗಳೂರದೇ ಆ್ಯಪು, ಇಲ್ಲೇ ಕರ್ನಾಟಕದಲ್ಲೇ ರೆಡಿ ಆಗಿರೋ ಆ್ಯಪು। ಇದು ಪೇಮೆಂಟ್ ಮಾಡೋಕ್ಕೆ ಈಸಿಯಾಗಿದೆ, ಮತ್ತು ನಮಗೆ ಮ್ಯಾನೇಜರ್ ಥರ ಕೆಲಸ ಮಾಡುತ್ತೆ। ಯಾವ ಥರ ಅಂದರೆ, ನಾನು 7-8 ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದೀನಿ ನಾನು, ಅದನ್ನು ಪೇಮೆಂಟ್ ಮಾಡೋಕ್ಕೆ ಈಸಿಯಾಗಿದೆ ಇದರಲ್ಲಿ। ಯಾವ ಥರ ಅಂದರೆ, ಬಿಲ್ಲಿಂಗ್ ಡೇಟು ಇವಾಗ 5ನೇ ತಾರೀಕು ಬರುತ್ತೆ, ನಮಗೆ ಗೊತ್ತಾಗಲ್ಲ, ಮೆಸೇಜ್ ಬರಲ್ಲ ಕೆಲವೊಂದು ಬ್ಯಾಂಕಲ್ಲಿ। ಆ ಬಿಲ್ಲಿಂಗ್ ಡೇಟ್ನ ಇದು ವಾಟ್ಸಪ್ ಮಾಡುತ್ತೆ, ಬಿಲ್ಲಿಂಗ್ ಬಂದಿದೆ ಈ ಡೇಟ್ಗೆ, ಈ ಡೇಟ್ ಒಳಗೆ ಪೇಮೆಂಟ್ ಮಾಡಿ, ಇಲ್ಲ ಇಷ್ಟು ಚಾರ್ಜಸ್ ಆಗ್ತಾರೆ ಅಂತ ಎಲ್ಲ ಫುಲ್ ಕಂಪ್ಲೀಟ್ ಡೀಟೇಲ್ ತೋರಿಸುತ್ತೆ। ನಾನು ಸ್ಕ್ರೀನ್ ಮೇಲೆ ಆಗ್ತಾ ಹೋಗ್ತೀನಿ ನೋಡ್ತಾ ಹೋಗಿ। ಮತ್ತು ಇದು ರೆಫರ್ ಮಾಡೋದ್ರಿಂದ 1,000 ರೂಪಾಯಿವರೆಗೂ ನೀವು ಅರ್ನಿಂಗ್ಸ್ ಮಾಡ್ಬೋದು, 250-1,000 ರೂಪಾಯಿವರೆಗೂ ಸಿಗುತ್ತೆ। ನಾನು 13,311 ರೂಪಾಯಿ ಯಾವ ಥರ ಕ್ಯಾಶ್ ಬ್ಯಾಕ್ ಬಂತು ಅಂದರೆ, ರೆಫರ್ ಮಾಡಿದ್ದೀನಿ, ಕೆಲವೊಂದು ಪೇಮೆಂಟ್ ಕಾಲ್ ಮಾಡಿರೋದ್ರಿಂದನೂ ಕ್ಯಾಶ್ ಬ್ಯಾಕ್ ಬಂದಿದೆ। ರೆಫರ್ ಮಾಡೋದ್ರಿಂದ ನನಗೆ 5-6,000 ಬಂದಿದೆ, ಇನ್ನು ಮಿಕ್ಕಿದ ಉಳಿದಿದ್ದ ಅಮೌಂಟ್ ಏನಿದೆ ಅದು ನಾವು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡೋದ್ರಿಂದ ಕ್ಯಾಶ್ ಬ್ಯಾಕ್ ಬಂದಿದೆ। ಮತ್ತು ಕೆಲವೊಂದು ರಿವಾರ್ಡ್ಸ್ ಪಾಯಿಂಟ್ಸ್ಗಳು ಬರುತ್ತೆ, ಅದು ನಿಮ್ಮ ವೋಚರ್ಗಳು ತಗೋಬೋದು, ಕೆಲವೊಂದು ಕಂಪ್ನಿದು ವೋಚರ್ಗಳು ಬೈ ಮಾಡ್ಬೋದು, ಅದು ಕಂಪ್ಲೀಟಾಗಿ ಲಿಸ್ಟ್ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ। ನೀವು ಕ್ರೆಡಿಟ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಅಂದರೆ, ನಾನು ಇಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾಡ್ದೋ ಹೋಗಿ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ। ಮತ್ತು ಮತ್ತೊಂದು ವಿಡಿಯೋದಲ್ಲಿ ನೀವು ಕ್ರೆಡಿಟ್ ಆ್ಯಪಲ್ಲಿ ಯಾವ ಥರ ಲೋನ್ ಕೂಡ ಪಡಿಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ। ತುಂಬ ಯೂಸ್ಫುಲ್ ಆಗಿದೆ ಕ್ರೆಡಿಟ್ ಆ್ಯಪು, ಡೌನ್ಲೋಡ್ ಮಾಡ್ಕೊಳ್ಳಿ, ಈಸಿಯಾಗಿ ಪೇಮೆಂಟ್ ಮಾಡ್ಬೋದು। ನಿಮಗೆ ಬಿಲ್ಲಿಂಗ್ ಸೈಕಲ್ಸು ಯಾವ ಥರ ಬರುತ್ತೆ, ಮತ್ತು ಯಾವ್ದಾದ್ರು ಇವಾಗ ಕ್ರೆಡಿಟ್ ಕಾರ್ಡು ಅಲ್ಲಿ ರನ್ ಚಾರ್ಜಸ್ ಆಗ್ತಾರೆ, ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದಿಲ್ಲ, ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು। ಇದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಕಾರ್ಡ್ಗಳನ್ನ, ಮತ್ತು ಪೇಮೆಂಟ್ ಎಲ್ಲ ಸೆಕ್ಯೂರ್ ಆಗಿರುತ್ತೆ। ಇವಾಗ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ನ ನೀವು ಕೆಲವೊಂದು ಬ್ಯಾಂಕ್ಗಳಲ್ಲಿ ಪೇಮೆಂಟ್ ಮಾಡಿದ್ರೆ ವಿತಿನ್ ಸೆಕೆಂಡಲ್ಲಿ ಹೋಗಲ್ಲ, 1 ದಿವಸ 2 ದಿವಸ 3 ದಿವಸ ಆದಮೇಲೆ ಹೋಗುತ್ತೆ, ಪೇಟಿಎಮ್ಮಲ್ಲಿ ಫೋನ್ಪೇಲಿ ಬೇರೆ ಆ್ಯಪ್ಗಳಲ್ಲಿ ಪೇಮೆಂಟ್ ಮಾಡಿದ್ರೆ। ಆದರೆ ಕ್ರೆಡಿಟ್ ಆ್ಯಪಲ್ಲಿ ವಿತಿನ್ ಸೆಕೆಂಡು ಮಿನಿಟ್ಸ್ಗಳಲ್ಲಿ ನಿಮ್ಮ ಪೇಮೆಂಟು ಕ್ರೆಡಿಟ್ ಆಗುತ್ತೆ ಕ್ರೆಡಿಟ್ ಕಾರ್ಡ್ಗೆ। ಮತ್ತು ಈಸಿಯಾಗಿ ಕ್ರೆಡಿಟ್ ಆ್ಯಪಲ್ಲಿ ರೆಂಟ್ ಪೇಮೆಂಟ್ ಅಂತ ಆಪ್ಷನ್ ಇದೆ, ಆ ರೆಂಟ್ ಪೇಮೆಂಟ್ ಆಪ್ಷನಲ್ಲಿ ಹೋಗ್ಬಿಟ್ಟು ನೀವು ಅಮೌಂಟ್ನ ವಿಡ್ರಾ ಮಾಡ್ಬೋದು, ಕ್ಯಾಶಾಗಿ ವಿಡ್ರಾ ಮಾಡ್ಬೋದು, 2% ಏನೋ ಚಾರ್ಜಸ್ ಮಾಡ್ತಾರೆ। ನೀವು ಎಮರ್ಜೆನ್ಸಿ ಇದ್ದರೆ ಕ್ಯಾಶಾಗಿ ವಿಡ್ರಾ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ನ ಬೇರೆ ಕಡೆ ಹೋಗಿ ನೀವು ಎಟಿಎಮ್ಮಲ್ಲಿ ವಿಡ್ರಾ ಮಾಡೋಕೆ ಹೋದರೆ 500-600 ರೂಪಾಯಿ ಚಾರ್ಜಸ್ ಆಗ್ತಾರೆ, ಅದರಿಂದ ನಿಮಗೆ ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ। ಆದರೆ ಇದರಲ್ಲಿ ಆ ಥರ ಆಗಲ್ಲ, ನಿಮ್ಗೆ ಏನು ಪ್ರೊಸೆಸಿಂಗ್ ಚಾರ್ಜಸ್ ಇದೆ ಅದು ಮಾತ್ರ ತೊಗೊಳ್ತಾರೆ, ರೆಂಟ್ ಪೇಮೆಂಟ್ನ ತೊಗೊಳ್ಬೋದು ಈಸಿಯಾಗಿ ಕ್ರೆಡಿಟ್ ಕಾರ್ಡಿಂದ। ನೋಡಿ, ಆ್ಯಪ್ ಚೆನ್ನಾಗಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ। ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಬ್ಯಾಂಕಿಗೆ ಯಾವ ನಂಬರ್ ಕೊಟ್ಟಿದ್ದೀರಾ ಅದೇ ನಂಬರಲ್ಲಿ ಲಾಗಿನ್ ಆಗಿ, ಲಾಗಿನ್ ಆದಮೇಲೆ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ, ಕಂಪ್ಲೀಟಾಗಿ ಕಾರ್ಡ್ ಡೀಟೇಲ್ಸ್ ಹಾಕಿ ಅದರಲ್ಲಿ ನಿಮ್ಮ ಇಮೇಲ್ ಐ ಡಿ ಲಿಂಕ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ, ಇಮೇಲ್ ಐ ಡಿ ಲಿಂಕ್ ಮಾಡ್ಕೊಳ್ಳಿ। ಅದಾದಮೇಲೆ ನಿಮಗೆ ಇಮೇಲ್ ಐ ಡಿಲಿ ಯಾವುದೇ ಅಂದರೆ ಸ್ಟೇಟ್ಮೆಂಟ್ಗಳು ಕಳಿಸ್ತಾರಲ್ಲ ನಿಮ್ಮದು ಬಿಲ್ಲಿಂಗ್ ಡೇಟ್ ಆದಮೇಲೆ, ಆ ಸ್ಟೇಟ್ಮೆಂಟ್ ಮುಖಾಂತರ ಟ್ರ್ಯಾಕ್ ಮಾಡಿ ಇದು ನಿಮ್ಮ ಬಿಲ್ಲಿಂಗ್ ಡೇಟ್ನ ತಿಳಿಸುತ್ತೆ, ಮತ್ತು ಪೇಮೆಂಟ್ ಲಾಸ್ಟ್ ಡೇಟ್ ಎಲ್ಲ ತಿಳಿಸುತ್ತೆ, ಅದಾದಮೇಲೆ ಪೇಮೆಂಟ್ ಮಾಡ್ತಾ ಹೋಗಿ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ। ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ, ಬೈ ಬೈ।